ನಿತ್ಯವೂ ಗಂಟೆಗಟ್ಟಲೆ ಮೊಬೈಲಲ್ಲೇ ಕಾಲಹರಣ ಮಾಡುವ ಯುವಕರ ಮಧ್ಯೆಯೂ ಇಲ್ಲೊಂದು ಯುವ ಪಡೆ ಸಾಮಾಜಿಕ ಕೆಲಸಕ್ಕೆ ಟೊಂಕ ಕಟ್ಟಿ ನಿಂತಿದೆ. ಅನ್ನವನ್ನು ಹಸಿದವರಿಗೆ, ಬಡವರಿಗೆ, ನಿರ್ಗತಿಕರಿಗೆ ಅನ್ನದ ಜೊತೆಗೆ ಸಹಾಯ ಮಾಡುವ ಮೂಲಕ ಸಾಮಾಜಿಕ ಜಾಗೃತಿ ಮೂಡಿಸುತ್ತಿದೆ. ಹೌದು, ಈ ಮಹತ್ ಕಾರ್ಯ ಮುನ್ನಡೆಸಿಕೊಂಡು ಹೊರಟಿರುವ ವಿನ್ಸ್ ಗೆಳೆಯರ ಬಳಗ ಕಳೆದ 10 ವರ್ಷಗಳಿಂದ ಜಿಲ್ಲೆಯ ಜನತೆಗೆ ದುಡಿಮೆಯಿಲ್ಲ, ಉದ್ಯೋಗವೂ ಇಲ್ಲ. ಅಷ್ಟಕ್ಕಷ್ಟೇ ತುತ್ತಿನ ದುಡಿಮೆಗಾಗಿ ಅಲ್ಲದೆ ಅನಾಥರು, ಬಡ ಮಕ್ಕಳು ನಾನಾ ಕಾರಣಕ್ಕೆ ಮನೆ ತೊರೆದು ಬಸ್ ನಿಲ್ದಾಣ, ರೈಲ್ವೆ ನಿಲ್ದಾಣ, ಸಾರ್ವಜನಿಕ ತಾಣಗಳಲ್ಲಿ ನಿತ್ಯವೂ ಊಟಕ್ಕಾಗಿ ಜನರು ಮುಂದೆ ಕೈಚಾಚಿ ಬೇಡುವವರಿದ್ದಾರೆ. ಇದನ್ನೆಲ್ಲ ಮನಗಂಡ ವಿನ್ಸ್ ಗೆಳೆಯರ ಬಳಗವು ಯುವಕರು ಸೇರಿದಂತೆ ನಿರ್ಗತಿಕರಿಗೆ, ಬಡವರಿಗೆ ನೆರವಾಗುವ ನಿಟ್ಟಿನಲ್ಲಿ ಕೆಲಸ ಮಾಡುತ್ತಿದ್ದಾರೆ. ನಾವು ಸುಮಾರು ಒಂದು 12-15 ವರ್ಷದಿಂದ ನಾವು ಇದನ್ನು ಮಾಡ್ತಾ ಇದ್ದೀವಿ. ವಿನ್ಸ್ ಗೆಳೆಯರ ಬಳಗ ಅಂತೇಳಿ ನಮ್ಮದೇ ಆದಂಥ ಒಂದು ಸರ್ಕಲ್ ಇದೆ, ಫ್ರೆಂಡ್ ಸರ್ಕಲ್ಲು. ನಾವು ಯಾವುದೇ ರೀತಿಯಾಗಿ ಈಗ ಬಡ ಮಕ್ಕಳಾಗಿರ್ಬೇಕು, ಆಮೇಲೆ ಇದು ಭಿಕ್ಷುಕರಾಗಿರ್ಬೋದು, ನಮ್ಮ ಕೈಲಾದಂಥ ಸಹಾಯ ಮಾಡ್ತೀವಿ. ಈಗ ಯಾರೋ ದುಡ್ಡು ಕೇಳಿ ಭಿಕ್ಷುಕರು ಅಂದ ತಕ್ಷಣ ದುಡ್ಡು ಕೇಳಕ್ಕೆ ಬರ್ತಾರೆ ಅಂಥವ್ರು, ದುಡ್ಡು ಕೊಟ್ಟರೆ ಸುಮ್ಮನೆ ಇದು ಮಾಡ್ಕೋತಾರೆ ಅಂತೇಳಿ ನಾವೇನು ಮಾಡ್ತೀವಿ, ಕರ್ಕೊಂಡೋಗ್ಬಿಟ್ಟು ಅವ್ರಿಗೆ ಹೊಟ್ಟೆಗೆ ಏನು ಬೇಕು ಕೊಡಿಸ್ಬಿಟ್ಟು ಅವ್ರ ಕಷ್ಟ ಏನಿದೆ ಕೇಳ್ತೀವಿ. ಕೆಲವೊಬ್ಬರು ಈಗ ಬಸ್ ಮಿಸ್ ಮಾಡಿಕೊಟ್ಟಿರ್ತಾರೆ ಅಂತ 2012 ನಾವು ಸ್ಥಾಪನೆ ಮಾಡಿದ್ವಿ ಸರ. ಇದು ಬಡ ಮಕ್ಕಳು ಈಗ ಎಲ್ಲರೂ ಭಿಕ್ಷೆ ಬಿಡ್ತಾರೆ ನಾವು ನೋಡಿದ್ವಿ ಅಂದರು, ಅವ್ರಿಗೆ ಏನಿದೆ ನಮ್ಮ ಕೈಲಾದ ಸಹಾಯ ನಾವು ಮಾಡ್ತೀವಿ. ಆಮೇಲೆ ಈಗ ಜೋಪಡಿಯಲ್ಲೆಲ್ಲ ಇರ್ತಾರಲ್ಲ, ಒಂದು ಊಟಕ್ಕೂ ಒಂದು ಪ್ರಾಬ್ಲಮ್ ಇರುತ್ತೆ ಅವರಿಗೆ, ಅಂಥ ಟೈಮ್ನಲ್ಲಿ ನಮ್ಮ ಏನು ನಮ್ಮ ಫ್ರೆಂಡ್ಸಿಗೆ ನಾವು ಕಾಲ್ ಮಾಡಿ ನಮ್ಮ ಕಡೆ ಆದಷ್ಟು ಇಲ್ಲ ಗ್ರೂಪ್ ವತಿಯಿಂದ ನಾವು ತೊಗೊಂಡೋಗಿ ಅವ್ರಿಗೇನು ಬೇಕು ಅವ್ರು ನಾವು ಅವ್ರ ಡೈಲಿ ಸಹಾಯ ಮಾಡ್ತೇವೆ ಸರ್. ಸ್ವತಃ ತಾವೇ ಅನ್ನ ಸಿಹಿ ಪದಾರ್ಥವನ್ನು ತಯಾರಿಸಿ ಹಸಿದವರ ಹೊಟ್ಟೆ ತುಂಬಿಸುವ ಕೆಲಸ ಮಾಡುತ್ತಿದೆ. ಹಸಿದವರು ಹಾಗೂ ಹಸಿದ ಹೊಟ್ಟೆಯು ತನ್ನಗಾಗಲಿದೆ ಎನ್ನುವುದನ್ನು ಅರಿತು ಸಾಮಾಜಿಕ ಜಾಲತಾಣದಲ್ಲಿ ತಮ್ಮದೇ ತಂಡ ಕಟ್ಟಿಕೊಂಡು ಈ ಮಹತ್ತರ ಕಾರ್ಯ ಮಾಡುತ್ತಿದೆ. ಅದಕ್ಕೊಂದು ಮೂರ್ತ ರೂಪ ಕೊಡಬೇಕೆಂದು ನಿಶ್ಚಯಿಸಿ ಸುಮಾರು ವರ್ಷಗಳಿಂದ ಹಸಿವು ಇದ್ದ ಕಡೆ ವಿನ್ಸ್ ಗೆಳೆಯರ ಬಳಗ ಎಂಟ್ರಿ ಕೊಟ್ಟು ಕಾರ್ಯ ಮಾಡುತ್ತಿರುವುದನ್ನು ವಿಶೇಷವಾಗಿದೆ. ಯುವಕರ ಪಡೆಯು ಹಸಿವಿನಿಂದ ಬಳಲುವ ಬಡವರಿಗೆ, ಅಂಗವಿಕಲರಿಗೆ, ಸಾರ್ವಜನಿಕ ಸ್ಥಳಗಳಲ್ಲಿ ನಿತ್ಯ ಒಂದೊತ್ತಿನ ಊಟಕ್ಕಾಗಿ ಬಳಲುವವರನ್ನು ಕಣ್ಣಾರೆ ನೋಡುತ್ತಿದ್ದ ಗೆಳೆಯರ ಬಳಗ ಹಸಿವು ನೀಗಿಸುವ ಮಹತ್ತರ ಕಾರ್ಯಕ್ಕೆ ಉತ್ತಮ ಸ್ಪಂದನೆ ಸಿಕ್ಕಂತಾಗಿದೆ. ಒಟ್ಟಿನಲ್ಲಿ ವಿನ್ಸ್ ಗೆಳೆಯರ ಬಳಗದ ಅಳಿಲು ಸೇವೆ ಈಗ ದೊಡ್ಡ ಹೆಮ್ಮರವಾಗಲಿ. ಹೀಗೆ ಅನೇಕ ಜೀವಿಗಳ ಹಸಿವು ನೀಗಿಸುವ ಕೆಲಸ ಇವರ ಸೇವಾ ಕಾರ್ಯ ಕುರಿತು ಸಾಮಾಜಿಕ ಜಾಲತಾಣದಲ್ಲಿ ಪ್ರಸಾರವಾದ ಹಿನ್ನೆಲೆಯಲ್ಲಿ ಅನ್ಯ ಜಿಲ್ಲೆಗಳಿಂದಲೂ ಕರೆ ಬರುತ್ತಿವೆ. ಬಿಗ್ ಟಿವಿ ನ್ಯೂಸ್, ಹುಬ್ಬಳ್ಳಿ.